ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡ್ಬೇಕಾ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುದೀಪ್ ನಮಗೆಲ್ಲ ಮನೆ ಕೊಂಡ್ಕೊಳ್ಬೇಕು ಅನ್ನೋದು ನಮ್ಮ ಜೀವನದ ಒಂದು ದೊಡ್ಡ ಕನಸು ಎಷ್ಟೋ ಜನ ಮನೆ ಕಟ್ಟಿದ್ದಾರೆ ಮನೆ ಕೊಂಡ್ಕೊಂಡಿದ್ದಾರೆ ಆದ್ರೆ ಮನೆ ಕೊಂಡ್ಕೊಳ್ಳುವಾಗ ಬೆಂಗಳೂರು ಅಂತ ಸಿಟಿಯಲ್ಲಿ ಮೋಸ ಹೋದವರೇ ಎಷ್ಟೋ ಜಾಸ್ತಿ ಯಾಕೆ ಮೋಸ ಹೋಗ್ತಾರೆ ಕಾರಣ ಒಂದು ನಮಗೆ ಮನೆ ಕೊಂಡ್ಕೊಳ್ಳುವಾಗ ನಾವೇನ್ ಮಾಡಬೇಕು ಏನ್ ಚೆಕ್ ಮಾಡಬೇಕು ಅನ್ನೋ ಒಂದು ಅರಿವಿಲ್ಲ ಎರಡು ಬಿಲ್ಡರ್ಸ್ ಅವರು ಈ ನಿಮ್ಮ ಇಗ್ನೊರೆನ್ಸ್ ಅನ್ನ ಎಕ್ಸ್ಪ್ಲೋಯ್ ಮಾಡ್ತಾರೆ ಸೊ ಹಾಗಾದ್ರೆ ಏನ್ ಮಾಡಬೇಕು ಒಂದು ವೇಳೆ ನೀವು ಇವತ್ತು ಮನೆ ಕೊಂಡ್ಕೊಳ್ಳುವಾಗ ಸೈಟ್ ಕೊಂಡ್ಕೊಳ್ಳುವಾಗ ಮೋಸ ಹೋಗಿದ್ರೆ ಏನ್ ಮಾಡಬೇಕು ಯೋಚನೆ ಮಾಡಿ ನೀವೊಂದು ಮನೆ ಕೊಂಡ್ಕೊಂಡಿದಿರಿ ಮನೆ ಕೊಂಡು ದುಡ್ಡೆಲ್ಲ ಕೊಟ್ಟಾಯ್ತು ಹೋಮ್ ಲೋನ್ ತಗೊಂಡಿದಿರಿ ಪ್ರತಿ ತಿಂಗಳ ಇ ಎಮ್ ಐ ಕಟ್ತಾ ಇದ್ದೀರಿ ಗೃಹ ಪ್ರವೇಶ ಮಾಡಿಕೊಂಡು ಮನೆಗೆ ಹೋಗಿ ಆಗಿದೆ ಹೋಗಿ ಆದ್ಮೇಲೆ ನಿಮಗೆ ಒಂದು ಮೂರು ವರ್ಷ ಆದ್ಮೇಲೆ ಬ್ಯಾಂಗ್ಳೂರ್ ಬಿ ಬಿ ಎಂ ಪಿ ಕಾರ್ಪೊರೇಷನ್ ಇಂದ ನಿಮ್ಗೆ ನೋಟಿಸ್ ಬರುತ್ತೆ ನಿಮ್ಮ ಅಪಾರ್ಟ್ಮೆಂಟ್ ಇರೋದು ಲೇಕ್ ಬೆಡ್ ಮೇಲೆ ಕೆರೆ ದಂಡೆ ಮೇಲೆ ಅಥವಾ ಕೆರೆ ಹತ್ರ ಕೆರೆಯನ್ನ ಮುಚ್ಚಿ ನಿಮ್ಮ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ನಿಮ್ಮ ಮನೆಯನ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ ಏನ್ ಮಾಡ್ತೀರಿ ನೀವು ಗೆ ಫೋನ್ ಮಾಡ್ತೀರಿ ಕಾಲ್ ರಿಸೀವ್ ಮಾಡಲ್ಲ ಅಥವಾ ದೇಶದಲ್ಲೇ ಇರಲ್ಲ ಏನ್ ಮಾಡ್ತೀರಿ ಈ ಟೈಮಲ್ಲಿ ಏನ್ ಮಾಡಬೇಕು ಈ ತರ ಇದು ಮಾತ್ರ ಅಲ್ಲ ಈಗ ಈ ತರದ ಬಹಳ ಆಗಿದೆ ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಬುಕ್ ಮಾಡ್ತೀರಿ ಬುಕ್ ಮಾಡಿ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಅವರು ನಿಮ್ಗೆ ಹೇಳಿರ್ತಾರೆ ಎರಡು ವರ್ಷದಲ್ಲಿ ಕೊಡ್ತೀನಿ ಹ್ಯಾಂಡ್ ಓವರ್ ಅಂತ ಹೇಳಿ ಆರು ವರ್ಷ ಆದರೂ ಹ್ಯಾಂಡ್ ಓವರ್ ಕೊಡಲ್ಲ ಏನ್ ಮಾಡ್ತೀರಿ ಈ ಟೈಮಲ್ಲಿ ಏನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಕೇಳಿ ಒಂದು ನೀವು ಕಂಪ್ಲೇಂಟ್ ಫೈಲ್ ಮಾಡ್ಬೋದು ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಪ್ರಕಾರ ನೀವು ಕಂಪ್ಲೇಂಟ್ ಫೈಲ್ ಮಾಡಬಹುದು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ನೀವು ಒಂದು ಒಂದು ಸಾರಿ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದಂಗೆ ನಿಮ್ಮ ಕಂಪ್ಲೇಂಟ್ ಅನ್ನ ಕನ್ಸ್ಯೂಮರ್ ಫೋರಂನವರು ಅಥವಾ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಅವರು ಅವ್ರು ತಗೊಂಡ್ಬಿಟ್ಟು ಅವ್ರು ಡೀಲ್ ಮಾಡ್ತಾರೆ ಒಂದು ಆಪ್ಷನ್ ಎರಡನೇದು ನಿಮ್ಗೆ ಕಂಪ್ಲೀಟ್ ರಿಫಂಡ್ ವಿತ್ ಇಂಟ್ರೆಸ್ಟ್ ಹಾಗೆ ಮಾಡ್ತಾರೆ ಒಂದು ವೇಳೆ ಬಿಲ್ಡರ್ ಏನಾದರೂ ಇಂಟೆನ್ಷನಲ್ ಆಗಿ ಮಿಸ್ಟೇಕ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ಕ್ರಿಮಿನಲ್ ಅಫೆನ್ಸ್ ಅವಾಗ ನಿಮಗೆ ನೀವು ಕಟ್ಟಿರೋ ದುಡ್ಡು ಪ್ಲಸ್ ಅದಕ್ಕೆ ಸರಿಯಾದ ಬಡ್ಡಿ ಕೂಡ ವಾಪಾಸ್ ಬರುತ್ತೆ ಒಂದು ವೇಳೆ ನೀವು ಯಾವುದೋ ಒಂದು ಬಿಲ್ಡರ್ ಹತ್ರ ಮನೆ ತಗೊಂಡಿರ್ತೀರಿ ಆದರೆ ಬಿಲ್ಡರ್ ಮಸಲ್ ಪವರು ಮನಿ ಪವರು ಎಲ್ಲ ಜಾಸ್ತಿ ಇರುತ್ತೆ ನೀವು ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡ್ತೀರಿ ಅವ್ರ ಹತ್ರ ಫೈಟ್ ಮಾಡೋಕ್ಕಾಗತ್ತಾ ಆ ಟೈಮ್ ಅಲ್ಲಿ ನೀವು ಕಾಂಪಿಟೀಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ ಅಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮಗೂ ಕೂಡ ಪ್ರೊಟೆಕ್ಷನ್ ಕೊಡ್ತಾರೆ ಯಾಕೆ ಅಂದರೆ ನೀವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಸಂಸ್ಥೆ ಅಥವಾ ಯಾರೋ ಒಬ್ಬ ಬಿಲ್ಡರ್ ಬಿಲ್ಡರ್ಗಡೆ ನೀವು ಕಾಂಪೀಟ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಫೈಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಿಮಗೆ ಅವ್ರು ಪ್ರೊಟೆಕ್ಷನ್ ಕೊಡ್ತಾರೆ ಸೊ ಆತರ ನೀವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ಆದರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಮನೆ ಕೊಂಡ್ಕೊಳ್ಳುವಾಗ ಬಹಳ ಜನ ಏನು ಮಾಡ್ತಾರೆ ಅಂದರೆ ಯಾರೋ ಹೇಳಿದ್ರು ಅಂತ ತಗೋತಾರೆ ಮನೆ ಅಂದ್ರೆ ಏನು ಹೇಳಿ ನಂಬರ್ ಒನ್ ಅದು ಕ್ಲಿಯರ್ ಟೈಟಲ್ ನಿಮ್ಮ ಓನರ್ಶಿಪ್ ಬರಬೇಕು ಕ್ಲಿಯರ್ ಟೈಟಲ್ ಯಾವಾಗ ಸಿಗುತ್ತೆ ಅದು ನಿಜವಾಗ್ಲೂ ಅದು ಸರಿಯಾದ ಲ್ಯಾಂಡ್ ಎಲ್ಲ ಸೈ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಯಾವ್ದೋ ಕೆರೆ ದಂಡೆ ಮೇಲೆ ಮನೆ ಕಟ್ಟಿ ಕೊಟ್ಬಿಟ್ರೆ ನಾಳೆ ಬಂದ್ಬಿಟ್ಟು ಅವ್ರು ತಿರು ಖಾಲಿ ಮಾಡಿಸ್ಬಿಟ್ರೆ ನೀವು ಎಲ್ರಿಗೂ ಹೋಗ್ತೀರಿ ಅಥವಾ ಇದನ್ನ ಬಿಲ್ಡರ್ ಯಾರೋ ಹತ್ರ ಕೊಂಡ್ಕೊಂಡಿರ್ತಾರೆ ಲಿಡಿಗೇಶನ್ ಪ್ರಾಪರ್ಟಿನ ನಾಳೆ ಅವ್ರು ಯಾರೋ ಮೊಮ್ಮಕ್ಕಳು ಮರಿ ಮಕ್ಕಳು ಬಂದ್ಬಿಟ್ಟು ಕೇಳ್ತಾರೆ ಏನ್ ಮಾಡ್ತೀರಿ ನೀವು ಸೊ ಹಾಗಾಗಿ ಆ ಫ್ಯಾಮಿಲಿ ಟ್ರೀ ಮತ್ತೆ ಅವ್ರದ್ದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು ಇದನ್ನೆಲ್ಲ ತೆಗ್ಸ್ಕೊಂಡು ನೋಡ್ಬಿಟ್ಟು ಮಾಡ್ಬೇಕಾಗತ್ತೆ ಆದ್ರೆ ನಿಮಗೆ ಅದರ ಎಕ್ಸ್ಪರ್ಟೈಸ್ ಇರಕ್ಕೆ ಇರದೇ ಇರ್ಬೋದು ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದ್ರೆ ಒಬ್ಬ ಅಡ್ವೊಕೇಟಿಗೆ ನೀವು ಐವತ್ತು ಲಕ್ಷ ರೂಪಾಯಿ ಮನೆ ಕೊಂಡವರು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಬ್ಬ ಅಡ್ವೊಕೇಟಿಗೆ ಕೊಟ್ಟುಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ರಿವ್ಯೂ ಮಾಡ್ಸೋಕ್ಕಾಗಲ್ಲ ರೀ ಎಷ್ಟೋ ಜನ ತಪ್ಪು ಮಾಡ್ತಾರೆ ಒಂದ್ ಕೋಟಿ ರೂಪಾಯಿ ಮನೆ ತಗೋತಾರೆ ಅಡ್ವೊಕೇಟ್ ಹತ್ತು ಸಾವಿರ ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹೆಂಗಿದ್ರು ಬ್ಯಾಂಕ್ನವ್ರು ಚೆಕ್ ಮಾಡಿರ್ತಾರೆ ಬ್ಯಾಂಕ್ನವ್ರು ಸಾಲ ಕೊಡ್ತೀಯಾರೆ ಅಂದ್ರೆ ಈ ಪ್ರಾಪರ್ಟಿ ಚೆನ್ನಾಗಿದೆ ಅಂತ ತಪ್ಪು ಅದು ಸರಿಯಲ್ಲ ಬ್ಯಾಂಕ್ನವ್ರು ನಿಮ್ಗೆ ಸಾಲ ಕೊಡ್ತೀಯಾರೆ ಅಂದ್ರೆ ಆ ಪ್ರಾಪರ್ಟಿ ಎಲ್ಲಾ ಪಕ್ಕಾ ಇದೆ ಅಂತ ಅಲ್ಲ ಬ್ಯಾಂಕ್ನವ್ರ ಸಾಲ ಕೊಡೋದು ನಿಮ್ಮ ಎಲಿಜಿಬಿಲಿಟಿ ಮೇಲೆ ಎಷ್ಟೋ ಮನೆಯಲ್ಲಿ ನೋಡಿದೀನಿ ನಾನು ಲೀಕ್ ಆಗುತ್ತೆ ಈಗ ಮೇಲ್ಗಡೆ ಮನೆಯಲ್ಲಿ ಟಾಯ್ಲೆಟ್ ಇರುತ್ತೆ ವಾಶ್ರೂಮ್ ಇರುತ್ತೆ ಮೇಲ್ಗಡೆ ಮನೆಯಲ್ಲಿ ಆದ್ರೆ ಕೆಳಗಡೆ ನಿಮ್ ಬೆಡ್ರೂಮ್ ಬಂದಿದೆ ಅಂದ್ರೆ ಅಲ್ಲಿ ಮನೆ ಫುಲ್ಲು ಲೀಕ್ ಆಗುತ್ತೆ ಈ ತರ ಆಗಬಾರ್ದು ಅಂದ್ರೆ ನೀವು ಈ ತರ ಒಂದ್ ವೇಳೆ ಸಮಸ್ಯೆ ನೀವು ನೀವು ಈಗ ಫೇಸ್ ಮಾಡ್ತಾ ಇದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಕನ್ಸ್ಯೂಮರ್ ಫೋರಂ ಅಲ್ಲಿ ನೀವು ಕಂಪ್ಲೇಂಟ್ ಫೈಲ್ ಮಾಡಿ ಅಥವಾ ಒಂದ್ ವೇಳೆ ಕಮಿಷನ್ ಕಂಪ್ಲೇಂಟ್ ಕೊಡಿ ನಿಮಗೆ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ರು ಇಂಡಿಯನ್ ಮನಿ ಡಾಟ್ ಕಾಮ್ ಫೈನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಡಬಲ್ ಟೂ ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಒಳ್ಳೆ ನಿರ್ಧಾರ ಹೆಲ್ಪ್ ಮಾಡ್ತೀವಿ ಹಾಗೆ ನೀವು ಒಂದು ವೇಳೆ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಮತ್ತು ಇಂಡಿಯನ್ ಮನಿ ಮೊಬೈಲ್ ಆ್ಯಪಲ್ಲಿ ಉಚಿತವಾಗಿ ಚೆಕ್ ಮಾಡ್ಬೋದು ಚೆಕ್ ಮಾಡಿ ಆದಮೇಲೆ ನಿಮಗೆ ಪರ್ಸನಲ್ ಲೋನ್ ಕಾರ್ ಲೋನ್ ಹೋಮ್ ಲೋನ್ ಎಜುಕೇಷನ್ ಲೋನ್ ಬಿಸ್ನೆಸ್ ಲೋನ್ ಬೇಕಾಗಿದ್ರೆ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಕೊಡಿ ನಾವು ಕಾಲ್ ಮಾಡಿಬಿಟ್ಟು ನಿಮಗೆ ಸರಿಯಾದ ಸಾಲ ಸಿಗೋಕ್ಕೆ ಹೆಲ್ಪ್ ಮಾಡ್ತೀವಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ